ಬೆಂಗಳೂರಿನ ಚಳಿನಲ್ಲಿ ಹಗಲು ರಾತ್ರಿ ಏನೊಂದು ಪ್ರತಿಭಟನೆ ಮಾಡಿದ್ರು ಸೌಜನ್ಯಕ್ಕೆ ಯಾರಾದರೂ ಒಬ್ಬ ಮಂತ್ರಿ ಹೋಗಿ ಏನಾಗಬೇಕು ಅವರ ಪ್ರತಿಭಟನೆ ಕಾರಣಗಳೇನು ತಿಳಿದು ಅವರನ್ನ ಕನ್ವಿನ್ಸ್ ಮಾಡತಕ್ಕಂತ ಒಂದು ಸೌಜನ್ಯ ಇಲ್ಲದೆ ಇರತಕ್ಕಂತ ಈ ಸರ್ಕಾರದ ಪಾಪದ ಕೂಡ ತುಂಬಿದೆ ಅಂತಕ್ಕಂತದನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ ಅದಷ್ಟೇ ಅಲ್ಲ ತಾವೆಲ್ಲ ಗಮನಿಸಿದ್ದೀರಿ ಇವತ್ತು ಯಾರು ನಮ್ಮ ಬಿಜೆಪಿ ಅಧ್ಯಕ್ಷರು ರಾಜಕೀಯದ ಅಧ್ಯಕ್ಷರು ನವೀನ್ ಕುಮಾರ್ ಕಟೀಲ್ ಅವರು ಬಹುಶಃ ನಾವು ಇಬ್ರಾಹಿಂ ಸಾಹೇಬ್ ಅವರಿಗೆ ಹೇಳಬೇಕಾಯ್ತು ಅದು ಎಂತದ ಚಪ್ಪಲಿ ಬಗ್ಗೆ ಹೇಳೋರೆ ಕತೆ ಅದು ಕಾಂಗ್ರೆಸ್ ಪಕ್ಷದ್ದು ಜೆಡಿಎಸ್ ಪಕ್ಷ ಚಪ್ಪಲಿ ಕತೆ ಅಂತ ಏನು ಹೇಳ್ಕೊಂಡವ್ರು ಕಾಂಗ್ರೆಸ್ ಪಕ್ಷದಲ್ಲಿ ಅವರವರೇ ಸಭೆ ಅಂದ್ರೆ ಚಪ್ಪಲಿಲಿ ಒಡನಾಡ್ಕೊಂತಾರೆ ದೇವೇಗೌಡರು ಕುಟುಂಬದ ಬಗ್ಗೆ ಆ ನಳಿನ್ ಕುಮಾರ್ ಕಟೀಲ್ಗೆ ಮಾಧ್ಯಮದ ಸ್ನೇಹಿತರಿದ್ದೀರಿ ಒಂದು ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಬಯಸ್ತೇನೆ ದೇವೇಗೌಡರ ಉಗುರಿಗೆ ಸಮಾನ ಇಲ್ಲ ದೇವೇಗೌಡರ ಬಗ್ಗೆ ಧೂಳಿಗೆ ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಸಮಯ ಇಲ್ಲ ನಳಿನ್ ಕುಮಾರ್ ಕಟೀಲ್ ಅಪ್ಪ ಮಕ್ಕಳು ಅಲ್ಲಿ ಕಾಂಗ್ರೆಸ್ ನಲ್ಲಿ ಅವರ ನಾಯಕರುಗಳು ಚಪ್ಪಲಿ ಹೊಡೆದಾಡ್ತಾರಂತೆ ಅಪ್ಪ ಮಕ್ಕಳು ನಾವು ಅಪ್ಪ ಮಕ್ಕಳು ಚಪ್ಪಲಿ ಹೊಡೆದಾಡ್ತೀವಂತೆ ಏನಾದ್ರು ನಾಲಿಗೆಗೆ ಒಂದು ಹಿಡಿತ ಇದೆಯಾ ನಳಿನ್ ಕುಮಾರ್ ಕಟೀಲಿಗೆ ಇದು ಬಿಜೆಪಿ ಸಮಸ್ಕೃತಿ ಅವ್ರಿಗೆ ಏನಾದ್ರು ವಿಷಯ ಗೊತ್ತಿಲ್ಲದೆ ಇದ್ರೆ ದೇವೇಗೌಡರ ಬಗ್ಗೆ ನರೇಂದ್ರ ಮೋದಿನ ಕೇಳಬೇಕು ದೇವೇಗೌಡರು ಏನು ಅಂತ ಹೇಳಿ ನಮ್ಮ ಕುಟುಂಬದ ಬಗ್ಗೆ ಅಷ್ಟೇ ಲಘುವಾಗಿ ಮಾತನಾಡೋದ ಅವಶ್ಯಕತೆ ಇಲ್ಲ ಈ ರಾಜ್ಯಕ್ಕೆ ದೇವೇಗೌಡರು ಕೊಟ್ಟಂತ ಕೊಡುಗೆ ನಿಮ್ಮ ಯೋಗ್ಯತೆ ಏನ್ ಕೊಟ್ಟಿದ್ದೀರಿ ಬಿಜೆಪಿ ನಾಯಕರು ಇವತ್ತು ಈ ಬಿಜಾಪುರ ಜಿಲ್ಲೆಯಲ್ಲಿ ಯಾವ ಇಂದಿರಾಗಾಂಧಿ ಅವ್ರನ್ನ ಕರೆದು ಚಿನ್ನದ ತುಲಾಭಾರ ಮಾಡಿದ್ರು 1970ರಲ್ಲಿ ಒಂದು ಹನಿ ನೀರನ್ನ ಉಪಯೋಗ ಮಾಡಲಿಕ್ಕೆ ನಮ್ಮ ಭಾಗದ ಈ ಭಾಗದ ರೈತರಿಗೆ 1 ರೂಪಾಯಿ ಕೇಂದ್ರ ಸರ್ಕಾರ ಕೊಡಲಿಲ್ಲ ಇವತ್ತು ಈ ಭಾಗದ ನೀರಾವರಿ ಸೌಲಭ್ಯಗಳಿಗೆ ಸನ್ಮಾನ್ಯ ದೇವೇಗೌಡರು ತೆಗೆದುಕೊಂಡ ನಿರ್ಧಾರದಿಂದ ಸುಮಾರು 18,000 ಕೋಟಿ ಹಣ ಇವತ್ತು ಈ ಭಾಗದ ರೈತರ ಹೊಲಕ್ಕೆ ನೀರನ್ನು ಹರಿಸಲಿಕ್ಕೆ ಹಣ ಕೊಟ್ಟರು ದೇವೇಗೌಡರು ಅವರ ಬಗ್ಗೆ ಇಷ್ಟು ಲಘುವಾಗಿ ಮಾತನಾಡತಕ್ಕಂಥ ಬಿಜೆಪಿಯ ನಾಯಕರಿಗೆ ಎಚ್ಚರಿಕೆ ಕೊಡ್ತೀನಿ ಕರ್ನಾಟಕದಿಂದ ನೀವು ನಿಮ್ಮ ಟೆಂಟ್ ಖಾಲಿ ಮಾಡ್ಕೊಂಡು ಹೋಗ್ತಕ್ಕಂಥ ದಿನ ಪ್ರಾರಂಭ ಆಗಿದೆ ಯಾವಾಗ ಧರ್ಮ ಧರ್ಮಗಳ ನಡುವೆ ನೀವು ಯಾವ ಒಂದು ಬೆಂಕಿಯನ್ನು ಹಚ್ಚಿದೆ ಇವತ್ತು ದೇವೇಗೌಡರ ಬಗ್ಗೆ ಚರ್ಚೆ ಮಾಡ್ತೀರಿ ಈ ನಾಡಿನ ಜನತೆ ನಮ್ಮ ರೈತ ಬಂಧುಗಳು ತೀರ್ಮಾನ ಮಾಡಿದ್ದಾರೆ ಸಿಂಧಿಗೆ ಹೋಗಿದ್ದೇನೆ ದೇವರಿಪ್ಪರಿಗೆ ಹೋಗಿದ್ದೇನೆ ಹಳ್ಳಿಯ ಜನ ಹೇಳ್ತಾರೆ ನಾವು ಗುಳೆ ಹೋಗ್ತಾ ಇದ್ದು ಕೆಲಸ ಹುಡುಕೊಂಡು ದೇವೇಗೌಡರು ನಮಗೆ ಕೊಟ್ಟಂತ ನೀರಾವರಿ ಯೋಜನೆಯಿಂದ ಕಬ್ಬು ಬೆಳೀತಾ ಇದ್ದೇವೆ ಅನ್ನ ಊಟ ಮಾಡ್ತಾ ಇದ್ದೇವೆ ಇವತ್ತು ನಾವು ಉಳಿದಿರ್ತಕ್ಕಂಥದ್ದು ಈ ಭಾಗದಲ್ಲಿ ದೇವೇಗೌಡರಿಂದ ಅಂತೇಳಿ 8 ವರ್ಷ ನಿಮ್ಮ ಯೋಗ್ಯತೆಗೆ ಸರ್ಕಾರ ನಡೆಸಿದ್ರಿ ಉತ್ತರ ಕರ್ನಾಟಕದ ಜನರ ಜೊತೆ ಚೆಲ್ಲಾಟ ಆಡಿದ್ದೀರಿ ರೈತರಿಗೆ ಏನಾದರೂ ಹನಿ ನೀರನ್ನ ಹರಿಸ್ಲಿಕ್ಕೆ 2012ರಲ್ಲಿ ಕೊಟ್ಟಂತ ನಿಮ್ಮ ನ್ಯಾಯಾಧೀಕರಣದ ತೀರ್ಪನ್ನ ಇವತ್ತು 524 ಮೀಟರ್ಗೆ ನೀರು ನಿನ್ನ ನಿಲ್ಲಿಸಬೇಕು ನಿಮ್ಮ ಯೋಗ್ಯತೆಗೆ 8 ವರ್ಷ ಆದರೂ ನಿಲ್ಲಿಸದೆ ಹಣ ಲೂಟಿ ಹೊಡ್ಕೊಂಡು ಹೊಟ್ಟಿರ್ತಕ್ಕಂಥ ಬಿಜೆಪಿಯವರು ದೇವೇಗೌಡರ ಕುಟುಂಬದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಿಮಗೆ ಯಾವ ನೈತಿಕತೆ ಇದೆ ಇಲ್ಲಿ ನಿಮ್ಮ ಯತ್ನಾಳು ನಿಮ್ಮ ಅದೆಲ್ಲ ಪಕ್ಕದ ಬಾಗಲಕೋಟೆಯ ಮಂತ್ರಿ ಏನೇನು ಭಾಷೆ ಮಾತಾಡ್ತಾ ಇದ್ದಾರೆ ಚಪ್ಪಲಿ ಚಪ್ಪಲಿಗಿಂತಲೂ ಕಡೆಯಾಗಿ ಮಾತಾಡ್ತಾ ಇದ್ದಾರೆ ಆ ಬಾಯಿನಲ್ಲಿ ನಮ್ಮ ಕುಟುಂಬದ ಬಗ್ಗೆ ಚರ್ಚೆ ಮಾಡ್ತೀರಾ ಕಾಂಗ್ರೆಸ್ ಬಗ್ಗೆ ನೀವೇನಾದರೂ ಮಾತಾಡ್ಕೊಳ್ಳಿ ಆದರೆ ನಮ್ಮ ಕುಟುಂಬ ಇವತ್ತು ಗೌರವವಾಗಿ ಬದುಕ್ತಾ ಇದ್ದೇವೆ ನಮ್ಮ ರೈತರ ಪರವಾಗಿ ನಾವು ಧ್ವನಿ ಎತ್ತಿ ನಮ್ಮ ಜೀವನ ಮುಡುಪಾಗಿಟ್ಟಿದ್ದೇವೆ ಅಧಿಕಾರ ಮುಖ್ಯ ಅಲ್ಲ ನಮಗೆ ನನ್ನ ರೈತನ ಬದುಕು ಹಳ್ಳಿಯ ಜನರ ನೋವು ಇದಕ್ಕೆ ನಾವು ಈ ರಾಜಕಾರಣದಲ್ಲಿ ದುಡಿಮೆ ಮಾಡ್ತಾ ಇರೋದು ಅಧಿಕಾರಿಕಲ್ಲ ನಿಮ್ಮ ತರ ಅಧಿಕಾರಕ್ಕೆ ಯಾರು ಮನೆ ಬಾಗಿಲು ಬೇಕಾದ್ರೂ ಹೋಗಿ ಕಾಲಿಡುತ್ತೀರಿ ಅಕ್ರಮ ಹಣದಿಂದ ಯಾರನ್ನ ಬೇಕಾದ್ರೂ ಖರೀದಿ ಮಾಡ್ತೀರಿ ಇದು ಎಚ್ಚರಿಕೆಯನ್ನ ಈ ವೇದಿಕೆ ಮುಖಾಂತರ ಇವತ್ತು ನಳಿನ್ ಕುಮಾರ್ ಕಟೀಲ್ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಾತಾಡಬೇಕಾದ್ರೆ ನಿಮ್ಮ ನಾಲಿಗೆಯಲ್ಲಿ ಹಿಡಿತಾ ಇರಲಿ ಇಲ್ಲಿ ಯಾವ್ಯಾವ ಭಾಷೆ ಮಾತಾಡಿದ್ದಾರೆ ಎತ್ತಾಳವರು ಅವರ್ಯಾರ ಮಂತ್ರಿ ಮೇಲೆ ಆ ಭಾಷೆ ನಾವು ಮಾತಾಡ್ಲಿಕ್ಕೆ ಆಗಲ್ಲ ನಮ್ಮ ಬಾಯಿಗೆ ಅದು ಬರೋದಿಲ್ಲ ನಿಮ್ಮ ಮನೆ ಏನಾಗಿದೆ ಅನ್ನೋದು ಗೊತ್ತಿದೆ ಎಲ್ಲರಿಗೂ ಯಾವ ರೀತಿ ಇದ್ದೀರಿ ನೀವು ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ